ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ. ನಾನು ಹೇಗೆ ಬಿಹೇವ್ ಮಾಡಬೇಕು, ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಬಟ್ ಒನ್ ಥಿಂಗ್, ನಿಮ್ಮಮ್ಮ ಏನಾದರೂ ಬದುಕಿದ್ರೆ ಅವ್ನ ಹುಡುಕೋಕೆ ನಾನು ಹೆಲ್ಪ್ ಮಾಡ್ತೀನಿ, ಅವ್ರನ್ನ ನಿನ್ಸಿಗೋಗಿ ಮಾಡ್ತೀನಿ. ಲೈಫು ತುಂಬ ಮೋಸ ರೀ, ಯಾರಿಗೇನು ಸಿಗಬೇಕೋ ಅದನ್ನು ಸಿಗಕ್ಬಿಡೋದೇ ಇಲ್ಲ. ಪಾಪ ನಿಮಗೆ ನಿಮ್ಮ ತಾಯಿ ಪ್ರಾಬ್ಲಮ್ಮು, ನನಗೆ ಏನಾಯಿತು? ನಗ್ನಗ್ತಾ ಇರೋದು ನೋಡಿ ಎಲ್ಲರೂ ತುಂಬ ಖುಷಿಯಾಗಿದ್ದೀವಿ ಅನ್ಕೋತಾರೆ, ಆದರೆ ಹತ್ರ ಹೋದ್ಮೇಲೆ ಗೊತ್ತಾಗೋದು ಏನು ಸಮಸ್ಯೆ ಅಂತ. ಈಗ ನೀವು ನೋಡಿ ಎಷ್ಟು ನಗ್ನಾಗ್ತಾ ಇರ್ತೀರ, ಆದರೆ ನಿಮಗೆ ನಿಮ್ಮ ತಾಯಿ ಪ್ರಾಬ್ಲಮ್. ನೀವು ಖುಷಿಯಾಗೇ ಇರ್ತೀರ. ಬಿಡ್ರಿ, ಒಂದೊಂದು ನಿಜ ರೀ, ಡೆಫಿನೆಟಾಗಿ ನಿಮಗೆ ಒಳ್ಳೇದಾಗುತ್ತೆ. ಈ ನಿಮ್ಮ ತಾಯಿ ವಿಚಾರ ಇದೆಯಲ್ಲ, ಇದನ್ನು ಟೈಮಿಗೆ ಬಿಟ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಅದು ಸರಿನೇ, ನಮ್ಮ ಮನೆಯವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನನ್ನ ಮನೆ ಮಗಳ ಥರ. ಎಲ್ಲರೂ ಅಷ್ಟೇ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಮತ್ತೆ ಅಮ್ಮನ ಬಗ್ಗೆ ಯೋಚಿಸಿದ್ರೆ ಮತ್ತೆ ಕಸಿಮಿಸಿಯಾಗಿ ಹೋಗುತ್ತೆ. ಇದು ಇದು ಪ್ಲಾಟಿನಮ್ ಮಾತು. ಇರಿಂಗ್ ನೋಡ್ರಿ, ಇದನ್ನ ನಾನು ಹೆಂಡತಿ ಕೊಡೋಣ ಅಂತ ತೊಗೊಂಡಿದ್ದೆ, ಫೆಬ್ರವರಿ 14 ಕೊಡೋಣ ಅಂತಿದ್ದೆ, ಮಿಸ್ ಆಗೋಯ್ತು. ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನು ಹೇಗೆ ಕೊಡಬೇಕು ಅಂತೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿಬಿಟ್ಟಿದ್ದೆ. ತೋರಿಸ್ಲಾ, ಹಾಂ ಬನ್ನಿ.
ಅನಂತ್ ಇಲ್ಲಿಗೆ ಹೇಗೆ ಬಂದ್ರು? ಹೇಳ್ತೀನಿ, ನೀನು ಸುಮ್ಮನೆ ಕೇಳಿಸ್ಕೊತಾ ಇರಬೇಕು. ಏನೋ ಮಾಡ್ತಿದ್ಯಾ? ನಿನ್ ತುಂಬಾ ಅತಿ ಆಯ್ತು. ನೀನೇನೋ ಪ್ರಪೋಸ್ ಮಾಡಕ್ಕೆ? ಅಲ್ಲ, ಆಕ್ಚುಲಿ ನಾನು. ಏನು ಮಾನ ಮರ್ಯಾದಿಲ್ವ ನಿನ್ಗೆ? ನೋಡಿ, ನೀವು ಹಾಗೆಲ್ಲ ಮಾತಾಡ್ಬೇಡಿ. ನಿನ್ನಂತ ಮೂರು ಬಿಟ್ಟವ್ರಿಗೆ ಇನ್ನೆಂಗೋ ಮಾತಾಡ್ತಾರೆ. ನೀವ್ ಯಾರೇ ಅದನ್ನೆಲ್ಲ ಕೇಳಕ್ಕೆ? ನಾನು ಅವ್ಳ ಗಂಡ, ಅವಳನ್ನ ಹೆಂಡ್ತಿ. ಏನ ಅವಳನ್ನ ಹೆಂಡ್ತಿ ಅಂದೆ? ಏನ ನನ್ನ ಹೆಂಡ್ತಿ, ನನ್ನ ಹೆಂಡ್ತಿ, ನನ್ನ ಹೆಂಡ್ತಿ. ಅಲ್ಲೇನ್ ಮಾಡ್ತಿದ್ದೆ ನೀನು? ನನಗೆ ನೀನ್ ಹೇಳಲೇಬೇಕು ಪ್ರಭಾ. ನೋಡಿ, ನೀವ್ ಹೀಗ ಅನುಮಾನ ಪಟ್ಟು ನನ್ನನ್ನು ಪ್ರಶ್ನೆ ಮಾಡಬೇಡಿ. ಏನೂ ಇಲ್ಲ ಅನಂತ್. ನೇರವಾಗಿ ಇದೆಯಾ ಅಂತ ಆಗಿದ್ರೆ ನನಗೆ ಅನುಮಾನ ಬರ್ತಿರ್ಲಿಲ್ಲ. ಅಲ್ಲೇನಾಗಿದೆ ಅಂತ ನೀನ್ ನನಗೆ ಹೇಳಲೇಬೇಕು. ಅವತ್ ನೀವೆಲ್ಲ ಹೋಗಿದ್ರಿ ಒಬ್ರೇ? ಅದು ಯಾರಿಗೂ ಗೊತ್ತಿಲ್ಲ ಇರೋ ಜಾಗ. ಅಲ್ಲಿಗೆ ನೀವ್ ಯಾಕೆ ಹೋಗಿದ್ರಿ? ನೀವೆಲ್ಲಿ ಹೊರಗೆ ಹೋದ್ರು ನಾನು ನಿಮ್ಮನ್ನು ಕೇಳ್ತಿಲ್ಲ ಅನಂತ್. ನೀನವತ್ತು ಮನೇಲೇ ಇದ್ದೆ, ಅದಕ್ಕೆ ನಾನೇನು ಹೇಳಿಲ್ಲ. ಆದ್ರೆ ಇವತ್ತು ಹೇಳ್ತೀನಿ ಕೇಳು. ಯಾವುದೋ ಒಂದು ಅನ್ನೋನ್ ನಂಬರಿಂದ ನನಗೊಂದು ಫೋನ್ ಬಂತಾಗುತ್ತೆ. ನಿಮ್ಮ ಹೆಂಡತಿ ತೊಂದರೆ ಹೇಳಿದ್ದಾರೆ, ಅವ್ರು ಯಾವುದೋ ಹೋಗ್ಬಾರೋ ಜಾಗಕ್ಕೆ ಹೋಗಿದ್ದಾರೆ, ಅವ್ರನ್ನ ಹೋಗಿ ರಕ್ಷಿಸಿ ಅಂತ. ನಾನು ಅವ್ರು ಹೇಳಿದ ಜಾಗಕ್ಕೆ ಹೋದೆ, ಆದರೆ ನೀನಲ್ಲಿ ಇರಲಿಲ್ಲ. ನೀನು ಮನೇಲೇ ಇದ್ದೆ. ಯಾರೋ ಇದನ್ನ ಹುಡುಗಾಟಕ್ಕೆ ಮಾಡಿದ್ದಾರೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಆದ್ರೆ ಇವತ್ತು ನೀನು ಕಪಿಲ್ ಮಾತಾಡ್ತಿರೋದನ್ನ ನಾನು ಕೇಳಿದ್ಮೇಲೆ ನನಗೆ ಅನುಮಾನ ಬಂತು. ಏನಾಗ್ತಿದೆ ಹೇಳು ಪ್ರಭಾ. ಕೋಪದಿಂದಲ್ಲ, ನಿನ್ನ ಮೇಲಿನ ಕಾಳಜಿಯಿಂದ ಕೇಳ್ತಾ ಇದ್ದೀನಿ. ಏನಿಲ್ಲ ಅನಂತ್, ಅವನು ಯಾರೋ ಪದೇ ಪದೇ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ತೀನಿ, ವಿದ್ಯೆಗೆ ತೊಂದರೆ ಕೊಡ್ತೀನಿ ಅಂತ ಹೇಳ್ತಿದ್ದ. ಹಾಗೆಲ್ಲ ಮಾಡಬೇಡ ಅಂತ ಹೇಳಕ್ ಹೋಗಿದ್ದೆ. ಯಾರವನು? ಅವನು ಯಾರು ಅಂತ ನನಗೂ ಗೊತ್ತಿಲ್ಲ ಅನಂತ್. ಅದನ್ನ ನೋಡೋಕೆ ಅಂತಲೇ ಹೋಗಿದ್ದೆ. ಆದರೆ ಇಂಥ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ?
ಅವನು ಯಾರು ಅಂತ ನನಗೂ ಗೊತ್ತಿಲ್ಲ. ಸುಮ್ಮನೆ ನಿಮ್ಗೆ ಯಾಕೆ ಹೇಳೋದು ಅಂತ ಹೇಳಲಿಲ್ಲ. ಸರಿ, ಇವತ್ತಿಗೆ ನಿನ್ನ ಮಾತನ್ನು ನಂಬಿದ್ದೀನಿ ಪ್ರಭಾ. ಇದನ್ನೇ ಸತ್ಯ ಅಂತ ಸುಮ್ಮನಾಗ್ತೀನಿ. ಆದರೆ ಒಂದು ಮಾತು ಹೇಳ್ತೀನಿ ಕೇಳು. ಇದೇ ಸತ್ಯ ಆಗಿದ್ರೆ ನೀನು ಇದನ್ನು ಯಾವತ್ತೂ ನನಗೆ ಹೇಳ್ಬೋದಾಗಿತ್ತು. ನನ್ನ ನಿನ್ನ ಮಧ್ಯೆ ಯಾವ ಅಪಾರ್ಥನೂ ಬರೆದಿರೋ ಹಾಗೆ ನೋಡ್ಕೋತಿದ್ದೆ ನೀನು. ಆದರೆ ನಾನು ಕೇಳೋವರೆಗೂ ನೀನು ಇದನ್ನು ನನಗೆ ಹೇಳಲಿಲ್ಲ. ಅದಕ್ಕೆ ಅನುಮಾನ. ಹೋಗಿ ಅವ್ರು ತುಂಬ ಇರಿಟೇಟ್ ಆಗ್ತಾ ಇದೆ, ಎಲ್ಲ ತುಂಬ ಮಿಜಿ ಮಿಜಿ ಆಗ್ತಾ ಇದೆ. ನೋಡಿ, ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಇನ್ಮೇಲಿಂದ ಬರಕ್ಕೆ ಹೋಗ್ಬಿಡಿ. ಏನ್ರಿ ಅಂತಾರೆ ಇದನ್ನ? ಅಂಡ್ ಪ್ಲೀಸ್ ಪ್ಲೀಸ್ ಪ್ಲೀಸ್, ಇದು ಫ್ರೆಂಡ್ಶಿಪ್ಪು, ಇದು ಅದಲ್ಲ ಇದಲ್ಲ, ನೀವು ಹೇಳ್ದಂಗಲ್ಲ ಅಂತೆಲ್ಲ ಹೇಳಕ್ ಬರಬೇಡಿ. ಅವ್ರು ನೋಡಿದ್ರೆ ನನ್ನ ಹೆಂಡತಿ ನನ್ನ ಹೆಂಡತಿ ಅಂತಾರೆ, ನೀವು ಅವ್ರಿಗೆ ಹಿಂಸೆ ಆಗುತ್ತೆ ಇನ್ಮೇಲೆ ನೀವು ಬರಬೇಡಿ ಅಂತ ನನಗೆ ಹೇಳ್ತಾ ಇದ್ದೀರಾ? ಏನಂತಾರೆ ಇದನ್ನ? ನಿಮಗ್ ಹಾಗ ಅನ್ನಿಸ್ತಿದೆ ಅಷ್ಟೇ, ಆದ್ರೆ ಹಾಗೇನು ಇಲ್ಲ. ಯಾಕೆ ನಿಮಗ್ ಅರ್ಥ ಆಗ್ತಾ ಇಲ್ಲ? ಇರ್ಬೋದು, ಆದ್ರೆ ಪ್ರೀತಿ ಹುಟ್ಟೋದು ಹೀಗಿರಿ. ನೋಡಿ, ಜಗತ್ತಲ್ಲಿ ಬೇಡದೇ ಇರೋರ ಮೇಲೆ ಪ್ರೀತಿ ಹುಟ್ಟಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಆ ದೇವರು ಇಬ್ಬರನ್ನ ದೂರ ಇಡಬೇಕು ಅಂದ್ರೆ ಯಾವತ್ತೂ ಒಂದಾಗ್ಬಿಡಲ್ಲ. ಅದನ್ನ ಅವನು ಡಿಸೈಡ್ ಮಾಡಿದ್ರೆ ಗಂಡ ಹೆಂಡತಿ ಆಗಿರೋರು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು, ನೀವು ತಿಳ್ಕೋಬೇಕು. ಅಯ್ಯೋ ಸಾಕು ಮಾಡಿ ಪ್ಲೀಸ್, ನನ್ನ ವಿನು ಸಂಬಂಧಕ್ಕೆ ಹೆಸರೇ ಇಲ್ಲ, ನೀವು ಬಡಬಡ ಅಂತ ಇರ್ಬಿಡಿ. ಇದು ಸಮಯ ಕೂಡ ಮಾಡಿರೋ ಮೋಸ ಅಷ್ಟೇ. ಹಠಕ್ಕೆ ನೀವು ಈ ಥರ ಹೇಳ್ತಾ ಇದ್ದೀರ ಅಷ್ಟೇ. ಅದ್ಯಾರೋ ಹೇಳಿದ್ರಲ್ಲ ನಿಮ್ಮ ಫ್ರೆಂಡು, ಅವರು ವಿನನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಈ ಥರ ಹೇಳ್ತಾ ಇದ್ದೀರಾ. ಅದಿರಲಿಲ್ಲ ಅಂದರೆ ನೀವು ಈ ಥರ ಯೋಚನೆ ಮಾಡ್ತಾ ಇರಲಿಲ್ಲ. ನೋಡಿ, ಒಂದು ತಿಳ್ಕೊಡಿ, ವಿನು ಅವರು ಈಗಾಗಲೇ ನಿಮ್ಮ ಕಡೆ ವಾಲಕ್ಕೆ ಶುರು ಮಾಡಿದ್ದಾರೆ. ಪ್ಲೀಸ್ ರೀ, ನೀವಿಬ್ಬರು ತುಂಬ ಒಳ್ಳೆ ಕಪಲ್, ಹಾಳು ಮಾಡ್ಕೋಬೇಡಿ. ಐ ಆಮ್ ಶೋರ್ ಒಂದಿನ ನಿಮಗಿದು ಅರ್ಥ ಆಗುತ್ತೆ. ಆ್ಯಂಡ್ ಎಸ್, ಇನ್ಯಾವತ್ತೂ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಓಕೆ, ಅವಳು ನನ್ನ ಹೆಂಡತಿ ಅಂದೆ. ಏನ? ನನ್ನ ಹೆಂಡತಿ, ನನ್ನ ಹೆಂಡತಿ. ಆ ದೇವರು, ಆ ದೇವರು ಇಬ್ಬರನ್ನ ದೂರ ಇಡಬೇಕು, ದೂರ ಇಡಬೇಕು ಅಂದ್ರೆ ಯಾವತ್ತೂ ಒಂದಾಗ್ಬಿಡಲ್ಲ. ಒಂದು ತಿಳ್ಕೊಳ್ಳಿ, ಒಂದು ತಿಳ್ಕೊಳ್ಳಿ, ಒಂದು ತಿಳ್ಕೊಳ್ಳಿ, ನೀನು ಅವರು ಈಗಾಗಲೇ ನಿಮ್ಮ ಕಡೆ ವಾಲಕ್ಕೆ ಶುರು ಮಾಡಿ, ವಾಲಕ್ಕೆ ಶುರು ಮಾಡಿ. ಎಲ್ಲ ಸರಿಗಿದೆ. ವಿನು ವಿದ್ಯೆ ಬಂದ ತಕ್ಷಣ ಒಳ್ಳೆ ದಿನ ನೋಡಿ ಕಂಪ್ನಿ ಉದ್ಘಾಟನೆ ಮಾಡ್ಬಿಡ್ಬೋದು. ಅಲ್ಲಿಗೆಲ್ಲ ಸರಿ ಹೋಗುತ್ತೆ. ಹೌದು, ಅದಕ್ಕೆ ನನ್ನ ಗಂಡನ ಮೇಲೆ ಆಣೆ. ಪ್ರಭಾ, ವಿನು ಅವನು ಹೊಸ ಕಂಪ್ನಿ ಶುರು ಮಾಡಿದ್ಮೇಲೆ ನಿನಗಿಲ್ಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದನ್ನ ನಿಭಾಯಿಸೋದೇನು ದೊಡ್ಡ ವಿಷಯ ಅಲ್ಲ ಅನಂತ್. ನಿಮ್ಮ ಮಗಳಿಗೆ ಮದುವೆ ಮಾಡಿಸೋದಿದೆ ನೋಡಿ, ಅದಿರೋದೀಗ. ಹೌದೌದು, ಅದಕ್ಕೆ ಕೈಯಲ್ಲಿ ತುಪ್ಪ ಇಟ್ಕೊಂಡು ಊರೆಲ್ಲ ಬೆಣ್ಣೆಗಲದ್ರಂತೆ, ಹಾಗಾಯ್ತು ನನ್ನ ಗಂಡನ ಮೇಲೆ ಆಣೆ. ಅಲ್ಲ, ನಮ್ಮ ರಿಲೇಷನ್ನಲ್ಲೇ ಯಾರಾದರೂ ಯೋಗ್ಯ ವರ ಇದಾನ ಅಂತ ಹುಡುಕಿ ಆಮೇಲೆ ಬೇಕಾದ್ರೆ ಹೊರಗ್ನವ್ರ ಕರೆಸ್ಬೋದಲ್ವಾ? ಯಾರಿದ್ದಾರೆ ಹೇಳು ಸವಿ, ಎಲ್ರಿಗೂ ಮದುವೆ ಆಗೋಗಿದೆ. ಅಯ್ಯೋ ದೇವ್ರೆ, ಇವ್ರು ನನ್ನ ಮಗನ ಲೆಕ್ಕಕ್ಕೆ ಇಟ್ಟಿಲ್ಲ. ಇರಲಿ ಇರಲಿ, ಲೆಕ್ಕ ಇಡೋ ಸಮಯ ಬರುತ್ತೆ.
ಅಯ್ಯೋ ಅಣ್ಣ, ಹುಡುಕಿ ಸಿಗ್ತಾರೆ, ಹಾಗೆ ನೆನಪು ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ರಕ್ಷನ್ಗೂ ಗೊತ್ತಿರೋ ಹುಡುಗನೇ ಆದ್ರೆ ಅವಳು ಬೇಡ ಅನ್ನಲ್ಲ, ಹೊಂದ್ಕೊಂಡು ಹೋಗ್ತಾಳೆ. ಯೋಚನೆ ಏನೋ ಸರಿಗಿದೆ, ಆದ್ರೆ ಯಾರಿದ್ದಾರೆ ಸವಿ? ಆ ಇವನು, ಆ ಹುಡುಗನ ಹೆಸರು ಮರ್ತೋಗ್ತಾ ಇದೆ. ನೋಡಿದ್ರ ಹೀಗೆ ಮರ್ತೋಗೋರ್ನೆಲ್ಲ ರಕ್ಷನ್ ತಂದು ಕಟ್ಟೋ ಬದಲು ನಮ್ಮ ರಕ್ಷನ್ಗೆ ಹೊಂದ್ಕೊಂಡು ಅವಳನ್ನೇ ದೇವತೆ ಅಂತ ಆರಾಧಿಸ್ಕೊಂಡು ಅವಳ ಹಿಂದೆ ಹಿಂದೆನೇ ಸುತ್ತನ್ನ ತಗೊಬಂದು ಕಟ್ಟಿದ್ರೆ ಚೆನ್ನಾಗಿರುತ್ತಲ್ವಾ? ಹಾಗೆ ಯಾರಿದ್ದಾರೆ ಸವಿ? ನಿನ್ನ ಮನಸ್ಸಲ್ಲಿ ಯಾರು ಇದ್ರೆ ಹೇಳು. ಅದೇನಾ? ಹಾ, ನೆನಪಾಯ್ತು, ಸುಧಾಕರ್. ಈಗ ಅಬ್ರಾಡ್ ಅಲ್ಲಿ ಎಲ್ಲೋ ಸೆಟ್ಲ್ ಆಗಿದ್ದಾನಲ್ವಾ? ಅವರೆಲ್ಲ ಬೇಡ. ನಾನು ನನ್ನ ಫ್ರೆಂಡ್ ಮಗನಿಗೆ ಇನ್ಫಾರ್ಮಲ್ ಆಗಿ ಮನೆಗೆ ಇನ್ವೈಟ್ ಮಾಡಿದ್ದೀನಿ. ಅವನೊಬ್ಬ ಎಲಿಜಿಬಲ್ ಬ್ಯಾಚುಲರ್. ಅವನ ರಕ್ಷನ್ ಹತ್ರ ಫ್ರೆಂಡ್ಲಿಯಾಗಿ ಮಾತಾಡಿ ಅವ್ರ ಜೋಡಿ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ಮದುವೆ ಮಾತು ಮುಂದುವರ್ಸೋಣ ಅಂತ. ನೀವು ಈ ವಿಷಯ ಹೇಳಲೇ ಇಲ್ಲ. ನೋಡಿದ್ರ ನೀವು ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ? ಹಾಗಲ್ಲ ಪ್ರಭಾ, ರಕ್ಷನ್ ಹೇಗೆ ಹೇಳಿ ಒಪ್ಸೋದು ಅಂತ. ಹಾ ಹೌದೌದು, ಅದು ತೊಂದ್ರೆನೆ, ನನ್ನ ಗಂಡನ ಮೇಲಾಣೆ. ಹೌದು ಅನಂತ್, ರಕ್ಷನ್ಗೆ ಈಗಲೇ ಈ ವಿಷಯ ಹೇಳೋದು ಬೇಡ. ಅಯ್ಯೋ, ಹೇಳಿದೆ ಹೇಗದಕ್ಕೆ ಅಲಂಕಾರ ಮಾಡೋದು? ಅವಳು ಯಾಕೆ ಅಂತ ಕೇಳೇ ಕೇಳ್ತಾಳೆ, ನಾವೇನಾದ್ರೂ ಹೇಳಲಿಲ್ಲ ಅಂದ್ರೆ ಬಾಲ್ಕನಿಯಿಂದ ಹಾರೋಗ್ತಾಳೆ ಅಷ್ಟೇ. ಸವಿತಾ, ಅಲ್ಲ ಮಾತು ಹಾಗೆ ಜಾರ್ಕೊಂಡು ಹೋಗ್ಬಿಡ್ತ ಅಷ್ಟೇ, ಹೇಳಬೇಕು ಅಂತಿದ್ದೆ. ನನ್ನ ಗಂಡನ ಮೇಲೆ ಆಣೆ. ಸವಿತಾ, ನೀನ್ ಮನ್ಸು ಮಾಡಿದ್ರೆ ಯಾವ ಕೆಲಸನಾದ್ರೂ ಮಾಡ್ತೀಯ. ಅನಂತ್, ರಕ್ಷನ್ಗೆ ನಾವು ಹುಡುಗನ ಕರೆಸ್ತಾ ಇರೋ ವಿಷಯ ಗೊತ್ತಾದ್ರೆ ಅವಳು ಖಂಡಿತ ಒಪ್ಕೊಳ್ಳೋದಿಲ್ಲ. ಲಾಸ್ಟ್ ಟೈಮೇ ವಿನಾಯಕನ ಜೊತೆ ಕಳಿಸಿದಾಗ ಏನಾಯ್ತು ಅಂತ ನೋಡಿದ್ರಲ್ಲ, ಈ ಸಾರಿ ಅವಳನ್ನ ಅಲ್ಲೇ ಇರಿಸಿ ಮಾತುಕತೆ ನಡೆಸೋಣ. ಆಗ ಅವಳು ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನೀವು ನಾಳೆನೆ ಹುಡುಗನ ಕರೆಸಿ, ಅವ್ರೇನಾದರೂ ನಮ್ಮ ರಕ್ಷಣೆ ಒಪ್ಕೊಂಡ್ರೆ ನಾಳೆನೆ ಮಾತುಕತೆ ಮುಂದುವರ್ಸೋಣ. ಅಲ್ಲ ಅದಕ್ಕೆ, ಅದು ಹುಡುಗಿಗೆ ಶೃಂಗಾರ ಮಾಡೋದು ಹೇಗೆ? ಅಯ್ಯೋ, ಮನೇಲಿ ಯಾವುದೋ ಪೂಜೆ ಐತೆ ಅಂತ ಹೇಳಿ ಅವಳಿಗೆ ಅಲಂಕಾರ ಮಾಡಿದ್ರೆ ಆಯ್ತು. ಗಂಡು ಬರ್ತಿದೆ ಅನ್ನೋ ವಿಷಯ ಗೊತ್ತಾದ್ರೆ ಅವಳು ಖಂಡಿತ ಒಪ್ಕೊಳ್ಳೋದಿಲ್ಲ. ಏನೋ ನಿಮ್ಮ ಧೈರ್ಯ, ನಾಳೆ ರಕ್ಷಂಗ ಹುಡುಗ ಇಷ್ಟ ಆದರೆ ಎಲ್ಲ ಸರಿ ಹೋಗುತ್ತೆ. ಯಾಕೋ ನನ್ನ ಮಗನ ಕಡೆ ತಿರುಗಿ ನೋಡಲ್ಲ ಅನ್ಸುತ್ತೆ, ನನ್ನ ಗಂಡನ ಮೇಲೆ ಆಣೆ. ಹೀಗೆ ನೋಡಿದ್ರೆ ಅವನು ಯಾವನ್ನೋ ಬರ್ತಿದ್ದಾನೆ, ನಾನು ಏನು ಮಾಡಲಿ ಈಗ? ಇವತ್ತು ಆದಿತ್ಯ ರಾಜ್ ಅವ್ರು ಸಿಗ್ತಿದ್ದಾರೆ, ಅವ್ರ ಜೊತೆ ಒಂದು ವಿಡಿಯೋ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಿನಗೆ ಯಾವುದಾದ್ರು ಜಾಗ ನೋಡೋಕ್ಕಿದ್ರೆ ಲಿಸ್ಟ್ ಮಾಡಿಟ್ಟಿರು, ಯಾಕಂದರೆ ಇವತ್ತು ನೈಟ್ ನಾವು ಹೊರಟೋಗ್ತಿದ್ದೀವಿ.